ರಾಜ್ಯದ ಹಿರಿಯ ಧುರೀಣರಾದ ಗೋವಿಂದ ಕಾರಜೋಳ ಅವರಿಗೆ ಡಿಸಿಎಂ ಸ್ಥಾನ ನೀಡಬೇಕು. ಮೂರನೇ ಬಾರಿಗೆ ಶಾಸಕರಾಗಿ ಆಯ್ಕೆಯಾದ ನನಗೆ ಸಚಿವ ಸ್ಥಾನ ನೀಡಬೇಕೆಂದು ರಾಯಬಾಗ್ ಶಾಸಕ ದುರ್ಯೋಧನ ಐಹೊಳೆ ಬಿಜೆಪಿ ಪಕ್ಷದ ಹೈಕಮಾಂಡ್ ಅನ್ನು ಒತ್ತಾಯಿಸಿದರು. ಅವರು ತಾಲೂಕಿನ ಜೈನಾಪುರ್ ಗ್ರಾಮದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದರು. ದಿವಂಗತ ವಸಂತರಾವ್ ಪಾಟೀಲ್ ಸಚಿವರಾದ ಮೇಲೆ ರಾಯಬಾಗ್ ಮೀಸಲು ಕ್ಷೇತ್ರದಿಂದ ಸಚಿವ ಸ್ಥಾನದ ಪ್ರಾತಿನಿಧ್ಯ ಸಿಕ್ಕಿಲ್ಲ. ಕಳೆದ 35 ವರ್ಷದಿಂದ ರಾಯಬಾಗ್ ಕ್ಷೇತ್ರ ಸಚಿವ ಸ್ಥಾನದಿಂದ ವಂಚಿತವಾಗಿದೆ. ಹೀಗಾಗಿ ನನಗೆ ಸಚಿವ ಸ್ಥಾನ ನೀಡಬೇಕೆಂದು ಆಗ್ರಹಿಸಿದರು. ಸಚಿವ ಸ್ಥಾನದ ಬೇಡಿಕೆ ಅನುಗುಣವಾಗಿ ಈಗಾಗಲೇ ನೂತನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಮತ್ತು ಬಿಜೆಪಿ ಪಕ್ಷದ ಹಿರಿಯ ಮುಖಂಡರಾದ ರಮೇಶ್ ಜಿಗಜಿಣಗಿ ಅವರಿಗೆ ಮನವಿ ಮಾಡಲಾಗಿದೆ ಎಂದರು. ಈ ಹಿಂದೆ ಬಸವರಾಜ ಬೊಮ್ಮಾಯಿ ಅವರು ನೀರಾವರಿ ಸಚಿವರಾಗಿದ್ದಾಗ ರಾಯಬಾಗ್ ಕ್ಷೇತ್ರದಲ್ಲಿ 4 ಕೆರೆ ತುಂಬಿಸಲು ಅನುದಾನ ನೀಡಿದ್ದರು. ಈಗ ಕ್ಷೇತ್ರದ ಕರಗಾಂವ್ ಹನುಮಾನ್ ಎತ್ ನೀರಾವರಿ ಯೋಜನೆಗೆ ವಿಶೇಷ ಅನುದಾನ ಕೊಡಬೇಕೆಂದು ನೂತನ ಮುಖ್ಯಮಂತ್ರಿ ಬಳಿ ಮನವಿ ಮಾಡಲಾಗಿದೆ. ಕಾರ್ಮಿಕ ಇಲಾಖೆ ವತಿಯಿಂದ ನೋಂದಾಯಿತ ಕಾರ್ಮಿಕರಿಗೆ ರಾಯಬಾಗ್ ಕ್ಷೇತ್ರದಲ್ಲಿ 3,000 ಆಹಾರ ಕಿಟ್ ವಿತರಿಸಲಾಗಿದೆ ಎಂದು ಶಾಸಕರು ತಿಳಿಸಿದರು. ಈಗ ಹೊಸ ಸಿಎಂ ಆಗಿದ್ದರು ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಸಾಹೇಬರು, ಅವ್ರಿಗೆ ಮೊದಲು ಧನ್ಯವಾದ ಹೇಳಬೇಕು. ಯಾಕಂತಂದ್ರೆ ಈಗ ನಮ್ಮ ಉತ್ತರ ಕರ್ನಾಟಕದವರು ಅವರು ಮತ್ತು ನಾವು ಮೊದಲು 2008-13 ಅವರು ನೀರಾವರಿ ಸಚಿವರಿದ್ದಾಗ ನನಗೆ ಭಾಳ ಕೆಲಸಗಳು ನೀರಾವರಿ ಮಾಡಿಕೊಡ್ತಾರೆ. ಅವ್ರು ಕೆರೆ ತುಂಬುದು ಏನೈತಲೇ ಇದೆ, ನಮ್ಮ 4 ಕೆರೆದು ಅವರೇ ಮಾಡಿಕೊಡ್ತಾರೆ. ಅವ್ರು ನೆನೆಸ್ಬೇಕಾಗ್ತೈತಿ, ಅವ್ರು ಧನ್ಯವಾದ ಹೇಳ್ಬೇಕಾಗ್ತೈತಿ. ಮತ್ತು ಈಗ ಒಂದು ನನಗೇನು ಆಸೆ ಆಗಿತ್ತು ಅವ್ರ ಸಿಎಂ ಆಗ್ಬೇಕಂದ್ರೆ, ಈಗ ನನಗೆ ಇವು 3 ಇವು ಕೆರೆಗಳು ತುಂಬು ಇದನ್ನು ಲಿಫ್ಟ್ಗಳಿದ್ದು ಬೆಂಡವಾಡ ಎತ್ತು ನೀರಾವರಿ, ಕರಗಾವಿ ಎತ್ತು ನೀರಾವರಿ ಮತ್ತು ಹನುಮಾನ್ ಅಂತೇಳಿ ಸನ್ಮಾನ್ಯ ಶ್ರೀ ರಮೇಶನ ಜಾರಕಿಹೊಳಿ ಅವರು ನೀರಾವರಿ ಸಚಿವರು ಇದ್ದಾಗ ಅವರಿಗೆ ನಾವು ತುಂಬಲು ಬಿದ್ದೆವು. ಮತ್ತು ದಿವಂಗತ ಸಂಗಪ್ಪ ಕಾಕಾನು ಕೂಡ ಬೆನ್ನೆತ್ತಿದ್ರು, ಅದಕ್ಕೆ ಅವರ ಮಾಡಿಕೊಡ್ತಾನೆ ಭರವಸೆಯನ್ನು ಕೊಟ್ಟಿದ್ದರು. ಮತ್ತು ಅದನ್ನು 3 ಯಾತ್ರೆ ನೀರಾವರಿ ನನಗೆ ಅವನ ಕ್ರಿಯಾಜನದಾಗ ತಗೊಂಡಿದ್ರು ಅವರು, ಯಾರು ರಮೇಶನ ಜಾರಕಿಹೊಳಿ ಅವರು ತಗೊಂಡು ಅದಕ್ಕೆ ಪ್ರತಿಯೊಂದಕ್ಕೆ 2 ಕೋಟಿ ಹಣನೂ ಬಿಡುಗಡೆ ಮಾಡಿ ಸರ್ವೆ ಮಾಡೋಕ್ಕೆ ಅದಕ್ಕೆ ಒಂದು ಚಾಲನೆ ಕೊಟ್ಟಿದ್ರು. ಈಗಾಗಲೇ ಸರ್ವೆ ಮುಗಿಸಿ ಈಗಾಗಲೇ ಅಂದಾಜು ಪತ್ರಿಕೆಯನ್ನು ಕೂಡ ತಯಾರಾಗಿದ್ದಾವೆ. ಇದೊಂದು 3.5 ಕೋಟಿ ಹನುಮಾನದಾಗೈತಿ, 350 ಕೋಟಿ, 460 ಕೋಟಿ ಅದು ಕರಗಾವಾಗೈತಿ, ಒಂದು 650 ಕೋಟಿ ಬೆಂಡವಾಡದಾಗೈತಿ. ಇವೆಲ್ಲ ಈಗ ಎಸ್ಟಿಮೇಟನ್ನು ರೆಡಿ ಆಗಿದ್ದಾವೆ. ಮತ್ತು ಅಷ್ಟರಾಗ ಅವರದು ಸಚಿವ ಸ್ಥಾನ ಹೋಯಿತು. ಹೀಗಾಗಿ ನಾವು ಗಾಬರಿ ಆಗಿದ್ದು ಏನಪ್ಪ ಯಾಕೆ ನಮ್ಮ ಓದ್ತೇನೆ. ಈಗ ನಮ್ಮ ಬೊಮ್ಮಾಯಿ ಸಾಹೇಬರ ಕಡೆ ಸಿ ಎಂ ಆಗಿರೋದ್ರಿಂದ ನೀರಾವರಿದಾಗ ಅವರು ಮೊದಲು ಮಾಡಿದವ್ರದ್ರು ಅನುಭವ ಐತಿ. ಈಗ ಅವ್ರಿಗೆ ಬೆನ್ನೈತಿ, ಅದೊಂದು ಹಂಗೆ ಮಾಡಿಸ್ಕೊಳಕ್ಕೆ ಅನುಕೂಲ ಆಗೈತೆ ಅನ್ನೋ ಆಸೆ ಐತಿ. ಆದರೆ ಈಗ ಹಳಬರನ್ನ ತೆಗೆದ ಹೊಸಬರು ತಗೋತೇವೆ ಅಂತೇಳಿ ಒಂದು ಏನೀಗ ಒಂದು ಹೇಳಿಕೆ ಕೊಡತ್ತಾರೋ ಅದರ ಪ್ರಕಾರ ನಮಗೂ ಅವಕಾಶ ಸಿಗಲಿ ಅನ್ನೋದು ನಂದು ಆಸೆ, ನನ್ನ ಕ್ಷೇತ್ರದ ಜನರು ಆಸೆ, ಮತ್ತು ನಮ್ಮ ಸಮಾಜದ ಮಂದಿದು ಆಸೆ ಐತಿ, ಎಲ್ಲ ಮುಖಂಡರದ್ದು ಆಸೆ ಐತಿ. ಅದಕ್ಕೆ ನಾನು ಪ್ರಯತ್ನ ಮಾಡಕತ್ತಾನು ಮತ್ತು ಎಲ್ಲರಿಗೂ ಭೇಟಿನೂ ಆಗಿದ್ದೇನೆ. ಅದಕ್ಕೆ ನಮ್ಮ ಸಮಾಜದ ಮುಖಂಡರೊಬ್ಬರು ಸನ್ಮಾನ್ಯ ಶ್ರೀ ಗೋವಿಂದನ ಕಾರಜೋಳ ಸಾಹೇಬರು ಈಗಾಗಲೇ ಡಿ ಸಿ ಎಮ್ ಇದ್ರು, ಅದಕ್ಕೆ ಅವ್ರನ್ನ ಮತ್ತೆ ಡಿ ಸಿ ಎಮ್ ಅಂತೇಳಿ ಅವ್ರನ್ನ ಮುಂದುವರೆಸಲಿ ಅಂತೇಳಿ ನನ್ನ ಆಸೆ ಐತಿ. ಅದ್ರ ಜೊತೆ ಅವ್ರ ಜೊತೆಗೆ ನನಗೂ ಒಂದು ನಮ್ಮ ಸಮಾಜಕ್ಕೆ ಒಂದು ಕೂಡಲಿ. ಹಿಂದೂ ಕೂಡ 2008-13 ಕೂಡ ನಮ್ಮ ಈ ಮಾದಿಗ ಸಮಾಜಕ್ಕೆ 2 ಮಂತ್ರಿ ಕೊಟ್ಟಿದ್ರು. ಆಗ ಈಗ ಒಬ್ಬರು ಅದಾರ ಕಾರಜೋಳ ಸಾಹೇಬರು, ಅವ್ರನ್ನ ಮುಂದುವರೆಸ್ಬೇಕು ಡಿ ಸಿ ಎಮ್ ಮಾಡಿ. ಮತ್ತು ನನಗೂ ಒಂದು ಅವ್ರ ಜೊತೆಗೆ ನನಗೂ ಒಂದು ರಾಜ್ಯ ಸಚಿವ ಸ್ಥಾನ ಕೊಡಬೇಕು. ಮತ್ತು ನಮ್ಮ ಇಡೀ ಕರ್ನಾಟಕ ತುಂಬ ನಮ್ಮ ಮಾದಿ ಸಮಾಜ ಜನ ಬಿ ಜೆ ಪಿ ಪರವಾಗಿ ವೋಟ್ ಹಾಕಿದ್ದಾರೆ, ಬಿ ಜೆ ಪಿ ಪರವಾಗಿ ಎಲ್ಲರೂ ಕಣ್ಣೆತ್ತಿದ್ದಾರೆ. ಅದಕ್ಕೆ ಎಲ್ಲರೂ ಅವರೂ ಕೂಡ ಸಮಾಧಾನ ಆಗ್ತಾರೆ. ಆ ನಿಟ್ಟಿನೊಳಗೆ ಮಾಡಲಿ ಅಂತ ನನ್ನ ಆಸೆ ಐತಿ. ಅದಕ್ಕೆ ನಾನು ಹೈಕಮಾಂಡ್ದವ್ರಿಗೂ ಕೂಡ ಮತ್ತು ರಾಜ್ಯ ನಾಯಕರಿಗೂ ನಾನು ವಿನಂತಿಯನ್ನು ಮಾಡ್ಕೊಂಡೇನೆ. ಈಗಾಗಲೇ ನೀವು ಐನ್ಬೇಕು ಅಂತಲೂ ಕೂಡ ಅವ್ರಿಗೆಲ್ಲರಿಗೂ ನಾನು ರಾಷ್ಟ್ರೀಯ ನಾಯಕರಿಗೂ ರಾಜ್ಯ ನಾಯಕರಿಗೂ ನಾನು ವಿನಂತಿ ಮಾಡ್ತಾನು. ಅದಕ್ಕೆ ಸನ್ಮಾನ್ಯ ಶ್ರೀ ಗೋವಿಂದನ ಕಾರಜೋಳ ಸಾಹೇಬರನ್ನು ಡಿ ಸಿ ಎಮ್ ಆಗಿ ಮುಂದುವರಿಸ್ಬೇಕು. ಮತ್ತು ಅವ್ರ ಜೊತೆಗೆ ನನಗೂ ಒಂದು ರಾಜ್ಯ ಸಚಿವ ಸ್ಥಾನ ಕೊಡಬೇಕಂತೇಳಿ ನಾನು ನಿಮ್ಮ ಐನಿ ಮುಖಾಂತರ ಒತ್ತಾಯ ಮಾಡ್ತೇನೆ ಅಂತೇಳಿ ಹೇಳಲಿಕ್ಕೆ ಬಯಸ್ತಾರೆ. ಅಲ್ಲ ಈಗ 3 ದಿನ ಆಯ್ತು ಅವ್ರೇನು ಘೋಷಣೆ ಮಾಡ್ತಾರೆ. ಈಗಾಗಲೇ ಅವ್ರು ಪ್ರಮಾಣ ವಚನ ತಗೊಂಡು ಕೂಡಲೇನ ಈಗ ಕಾರ್ಮಿಕರು ಇದನ್ನ ಸಂಧ್ಯಾ ಸುರಕ್ಷೆ ಹೆಚ್ಚು ಮಾಡಿರು, ವಿಧವಾ ವೇತನ ಹೆಚ್ಚು ಮಾಡಿರು, ಅಂಗವಿಕಲರನ್ನು ಹೆಚ್ಚು ಮಾಡಿದಾರು. ಒಂದು ರೈತರ ಮಕ್ಕಳಿಗೆ ವಿದ್ಯಾಭ್ಯಾಸ ಸಲುವಾಗಿ 1,000 ಕೋಟಿ ರೂಪಾಯಿ ಅದಕ್ಕೆ ಘೋಷಣೆ ಮಾಡಿದ್ರು. ಅದಕ್ಕೆ ಧನ್ಯವಾದ ಹೇಳ್ಬೇಕು. ಇನ್ನು ಇದಕ್ಕೆ ಲಡ್ಡು ಸಲುವಾಗಿನೂ ಈಗ ಅವರು ಮನೆ ಕಾರವಾರಕ್ಕೆ ಹೋಗಿ ಬಂದರು, ಈ ಕಡೆ ಬರ್ತಾರೋ
ಅದನ್ನು ಘೋಷಣೆ ಮಾಡ್ತಾರೆ ಈಗ ಅಲ್ಲಿ ಅಲ್ಲಿ 10,000 ರೂಪಾಯಿ ಘೋಷಣೆ ಮಾಡಿದ್ದಾರೆ ಯಾರ್ಯಾರು ಮನೆಗಳು ಇದನ್ನಾಗಿದ್ದಾವಲ್ಲ ಅವ್ರಿಗೆ 10,000 ಘೋಷಣೆ ಮಾಡಿದವರು ಇಲ್ಲೂ ಬರ್ತಾರೆ ಈಗ ಇನ್ನೇನಿಲ್ಲ ಇದ್ದು ನಮ್ಮ ಭಾಗಕ್ಕೂ ಬಂದು ಇಲ್ಲೂ ಮಾಡ್ತಾರೆ ಎಲ್ಲರಿಗೆ ಮನೆ ಬಿದ್ದವರಿಗೂ ಕೊಡ್ತಾರೆ ಮನೆ ಕಟ್ಟಿಸಿ ಮತ್ತು ಮನೆ ಏನು ಬಿದ್ದವರು ಈಗ ಕಾಳಜಿ ಕೇಂದ್ರದಾಗ ಏನು ಅದಾರಲ್ಲ ಅವ್ರಿಗೂ ಕೂಡ ಒಂದು 10,000 ರೂಪಾಯಿ ಕೊಡುವಂಥ ಒಂದು ಈಗಾಗಲೇ ಘೋಷಣೆ ಮಾಡಿದವರು ಕೊಡ್ತಾರೆ ಅಂತೇಳಿ ಅಂದ ಕರೋನಾ ಸಲ ಎರಡು ವರ್ಷ ನೀವ ಮಾಧ್ಯಮದವ್ರು ನೋಡಾತೀರಿ ಕರೋನಾ ಹೆಚ್ಚಾಗೋದ್ರಿಂದ ಇಲ್ಲಿ ವ್ಯವಸ್ಥೆ ಮಾಡೋದಕ್ಕೆ ಎಲ್ಲರಿಗೂ ಹೊಂದಾಣಿಕೆ ಆಗಂಗಿಲ್ಲ ಅದರ ಸಲ ಈ ಕರೋನಾ ಕಡಿಮೆ ಆದ್ರೆ ಮಾಡ್ತೇನೆ ಅಂತ ಹೇಳಿದ ಸರ್ ಈ ಸಚಿವ ಸ್ಥಾನಕ್ಕೆ ಕೇಂದ್ರ ಮತ್ತು ರಾಜ್ಯ ನಾಯಕರು ಯಾರ್ಯಾರು ಭೇಟಿ ಈ ನಮ್ಮ ರಾಜ್ಯಾಧ್ಯಕ್ಷರು ಭೇಟಿಯಾಗಿದ್ದೀನಿ ಮತ್ತು ಕಟೀಲ್ ಸಾಹೇಬ್ರಿಗೆ ಈಗ ಹೊಸ ಸಿಎಂ ಸನ್ಮಾನಿ ಶ್ರೀ ಬೊಮ್ಮಾಯಿ ಸಾಹೇಬ್ರು ಭೇಟಿಯಾಗಿದ್ದೀನಿ ಮತ್ತು ಮಾಜಿ ಸಿಎಂ ಯಡಿಯೂರಪ್ಪಜಿ ಅವರಿಗೂ ಭೇಟಿಯಾಗಿದ್ದೀನಿ ಮತ್ತು ಎಲ್ಲರೂ ಕೂಡ ಫೋನ್ನಾಗ ಸಂಪರ್ಕ ಮಾಡಿದ್ದೀನಿ ನಾ ಸಚಿವ ಸ್ಥಾನ ನನಗೆ ಕಾಲ್ಜೋಳ ಸಾಹೇಬ್ರಿಗೆ ಕೊಟ್ಟ ಎರಡನೇ ಸಚಿವ ಸ್ಥಾನ ನನಗೆ ಕೊಟ್ಟರೆ ಸಂತೋಷ ಕುಡಿದಿದ್ರೂ ಸಂತೋಷ ನಾ ಏನು ನಮ್ಮ ಪಕ್ಷದ ಮೇಲೆ ನಂದೇನು ಸಿಟ್ಟಿಲ್ಲ ನಮ್ಮ ನಾಯಕರ ಮೇಲೆ ಸಿಟ್ಟಿಲ್ಲ ಕುಡಿದಿದ್ರು ಈಗ ಹೆಂಗೆ ಮೂರು ವರ್ಷ ನಾನು ನನ್ನ ಕ್ಷೇತ್ರದ ಕೆಲಸ ಮಾಡ್ಕೊತ ಹೋಗಿದ್ದೇನೆ ಅಭಿವೃದ್ಧಿ ಮಾಡ್ಕೊತ ನಾ ಕ್ಷೇತ್ರ ಅಭಿವೃದ್ಧಿ ಮಾಡ್ಕೊತ ಹೋಗ್ತಾನೆ ನಂದೇನು ಪಕ್ಷ ಇರೋದಿಲ್ಲ ಮತ್ತು ನಾ ಪಕ್ಷ ಸಂಘಟನೆ ಮಾಡ್ಕೊತ ನಾ ಅಡ್ಡಾಡ್ತೇನೆ ಮತ್ತು ಈಗಾಗಲೇ ನಾವು ಇವತ್ತಿನ ದಿವಸ ಈ ಬೊಂಬಲವಾಡದಾಗ ಈಗ ಕಾರ್ಮಿಕರಿಗೆ 121 ಕಿಟ್ ಕೊಟ್ಟಿದ್ದೇವೆ ಮುಂದೆ ರಾಯಬಾಗ್ ವಿಧಾನಸಭಾಕ್ಕೆ ನನಗೆ 3,000 ಕೊಟ್ಟಿದ್ರು 3,000 ಇವತ್ತಿಗೆ ಲಾಸ್ಟ್ ಹಂಚಿ ಮುಗಿಸಿದ್ದೇನೆ ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಮಹೇಶ್ ಬಾತೆ ರೈತ ಮೋರ್ಚಾ ರಾಜ್ಯ ಉಪಾಧ್ಯಕ್ಷರಾದ ದೊಂಡಪ್ಪ ಬೆಂಡವಾಡೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಎಸ್ಎಸ್ ಗರ್ಬುಡೆ ಬಸು ಮಾಳಿಗೆ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಇಲ್ಲೂ ಸಹಿತ ರಸ್ತೆ ಇರಬಹುದು ಮೂಲಭೂತ ಇರಬಹುದು ಆಶ್ರಯ ಮನೆಗಳು ಇರಬಹುದು ಲೈಟ್ ಇರಬಹುದು ಅಥವಾ ಘಟಾರ ಯೋಜನೆ ಸಾಕಷ್ಟು ಹಾಕಿದೆ ಈಗಾಗಲೇ ಸರ್ಕಾರದಲ್ಲಿ ಮಂತ್ರಿಗಳು ಯಾರು ಅಂದ್ರೆ ಎಲ್ಲರೂ ಮೊನ್ನೆ ವಿಸರ್ಜನೆ ಆದ ನಂತರ ಬೊಮ್ಮಾಯಿ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದಾರೆ ಈಗಾಗಲೇ ನಾವು ತೋರ್ನಲ್ಲಿ ಮಾರ್ತಿ ಬೆಳ್ಕೊಂಡು ಈಗಾಗಲೇ ನಾವು ಬಂದಿದ್ದೀವಿ ನಮ್ಮ ಭಾರತದ ಶಾಸಕರು ದುಡಿಯೋದನ್ನ ಐವಲೆ ಅವ್ರನ್ನ ಮಂತ್ರಿಯನ್ನಾಗಿ ಮಾಡಲಿ ಅನ್ನುವಂತ ಒಂದು ದೇವರಲ್ಲಿ ಆಶೀರ್ವಾದವನ್ನು ನಾವು ಇಲ್ಲಿ ತಗೊಂಡ್ ಬಂದಿದ್ದೀವಿ ದೇವರು ಅವರಿಗೂ ಒಂದು ಆಶೀರ್ವಾದ ಮಾಡಿದ್ರೆ ನಮ್ಮಲ್ಲಿ ಏನು ಹಿಂದೆ ಹೋದಂತ ಕರ್ಗಾವಣೆ ಆಪ್ ನೀರಾವರಿ ಇರ್ಬೋದು ಹನುಮಾನ್ ಆಪ್ ನೀರಾವರಿ ಇರ್ಬೋದು ಈ ಯೋಜನೆಗಳನ್ನು ಇಲ್ಲಿ ಪೂರ್ಣವಾಗಿ ಮಾಡಲಿಕ್ಕೆ ಏನಾದರೂ ಮಾಡಬೇಕಾದ್ರೆ ಐವರವ್ರನ್ನ ಸಚಿವರನ್ನಾಗಿ ಮಾಡಬೇಕನ್ನುವಂತ ವಿನಂತಿಯನ್ನು ಸಹಿತ ನಿಮ್ಮೆಲ್ಲರಿಗೂ ನೀವು ಸಹಿತ ಅವ್ರ ಹೆಸರಲ್ಲಿ ನೀವು ಸಹಿತ ಬೇಡ್ಕೊಂಡ್ರೆ ಮಾತ್ರ ಅದೆಲ್ಲ ಆಗ್ತದೆ ಬರೀ ನಾವು ಬೇಡ್ಕೊಂಡ್ರೆ ಶಾಸಕರಟ್ಟೆ ಬೇಡ್ಕೊಂಡ್ರೆ ಅದು ಆಗುದಿಲ್ಲ